ನಮಸ್ತೆ ಎಲ್ಲ ವೀಕ್ಷಕರಿಗೂ. ವೀಕ್ಷಕರೇ, ಇವತ್ತು ದಿನ ಭಾಳಷ್ಟು ಜನ ಕೇಳ್ತಾ ಇದ್ರು, ಸರ್ ಒಂದು ಯಾವ್ದಾದ್ರು ಒಳ್ಳೆ ಶಾಂಪು ಇದ್ರೆ ಹೇಳಿ ನಮಗೆ, ಯಾಕಂದರೆ ಭಾಳಷ್ಟು ಕಡೆ ಉಪಯೋಗಿಸಿದ್ದೀವಿ, ಸೊ ಎಲ್ಲದು ಕೆಮಿಕಲ್ ಬೇಸ್ ಆಗಿದೆ, ಸೊ ತುಂಬ ಸೈಡ್ ಎಫೆಕ್ಟ್ ಆಗ್ತಾ ಇದೆ, ಸೊ ಕೂದಲು ತುಂಬ ಸಾಫ್ಟಾಗಿ ಉದುರುತ್ತಾ ಇದೆ ಅಂತ ಕೆಲವರು ಹೇಳಿದ್ರು. ಆದರೆ ಇವತ್ತು ಕೂದಲು ಅಂದರೆ ಏರ್ ಕೂಡ ಸ್ಟ್ರೆಂತ್ ಆಗುವಂಥದ್ದು, ಮತ್ತು ಯಾವುದೇ ಥರ ಇಚ್ಚಿಂಗ್ ಬರದೆ ಅಂದರೆ ಡ್ಯಾಂಡ್ರಫ್ ಆಗದೆ ಸೊ ಕೂದಲು ಕಡಿಮೆ ಆಗುತ್ತೆ, ಆ ಥರ ಒಂದು ಶಾಂಪನ್ನು ನಾವು ಇವತ್ತು ಶಾಂತಿ ಆಯುರ್ವೇದರು ರೆಡಿ ಮಾಡಿದ್ದಾರೆ. ಸೊ ಇದು ಆಲ್ರೆಡಿ ಸಾವಿರಾರು ಜನದ ಮೇಲೆ ಇದು ಆರ್ ಎನ್ ಡಿ ಆಗಿದೆ, ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಸೊ ನಾನು ಕೂಡ ಭಾಳಷ್ಟು ಜನ ಕೊಟ್ಟಿದ್ದೆ. ಸೊ ನಮ್ಮಲ್ಲಿರೋದು ಕೆಲವೊಂದೆಲ್ಲ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಫೋರ್ಸ್ಫುಲ್ಲಿ ಜನ ಫೋರ್ಸ್ ಮಾಡೋದ್ರಿಂದ ನಾನು ಮಾಡ್ತಾಯಿದ್ದೀನಿ. ಇದು ಅಡ್ವರ್ಟೈಸ್ ಥರ ಅಂದ್ಕೋಬೇಡಿ, ಪಬ್ಲಿಸಿಟಿಗೋಸ್ಕರ ಅಲ್ಲ, ಏನೋ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಈ ಒಂದು ಶಾಂತಿ ಆಯುರ್ವೇದ ಅವರಿಂದ ಮಾಡಿರುವಂಥ ಅಲೋವೆರಾ ಶಾಂಪು, ಇದರಲ್ಲಿ ಭೃಂಗರಾಜ ಆಗಿರ್ಬೋದು ಮತ್ತು ಕೊಕೊನೆಟ್ ಪ್ಯೂರು ಕೊಕೊನೆಟ್ ಆಯಿಲ್ ಆಗಿರ್ಬೋದು, ಇದೆಲ್ಲ ಕೆಲವೊಂದೆಲ್ಲ ಮಿಕ್ಸ್ ಮಾಡಿ ಈ ಒಂದು ಪ್ಯೂರ್ ಅಲೋವೆರಾ ಒಂದು ಶಾಂಪುನ ತಯಾರು ಮಾಡಿದ್ದಾರೆ. ಸೊ ಇದು ಕೂಡ ನಾನು ಕೂಡ ಇದನ್ನು ಯೂಸ್ ಮಾಡಿ ನೋಡಿದೆ, ಒಳ್ಳೆ ರಿಸಲ್ಟ್ ಇದೆ. ಯಾರಿಗೆ ತುಂಬ ಇಚ್ಚಿಂಗ್ ಇರುತ್ತೆ ನೋಡಿ, ಡ್ಯಾಂಡ್ರಫ್ ಇರುತ್ತಲ್ಲ, ಅವರೇನಾದರೂ ವಿತಿನ್ ಒಂದು ವೀಕಲ್ಲಿ ರಿಸಲ್ಟ್ ಬರುತ್ತಿದ್ದು, ಒಂದು ವಾರ ಯೂಸ್ ಮಾಡಿದ್ರೆ ಒಂದು ವಾರದಲ್ಲೇ ಕಂಪ್ಲೀಟ್ ಏರ್ಫಾಲ್ ಕಡಿಮೆ ಆಗುತ್ತೆ ಫಸ್ಟು, ಮತ್ತು ಏರ್ ಗ್ರೋತು ಕೂಡ ಆಗುತ್ತೆ. ಹಾಗೆ ತುಂಬ ಡ್ಯಾಂಡ್ರಫ್, ಸುಮಾರು ವರ್ಷಗಳಿಂದ ಡ್ಯಾಂಡ್ರಫ್ ಇದೆ, ಯಾವ್ಯಾವುದೋ ಶಾಂಪುಗಳು ಯೂಸ್ ಮಾಡಿದೆ ಹೋಗಿಲ್ಲ ಅನ್ನೋರು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಖಂಡಿತ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ, ಒಂದು ವಾರದಲ್ಲಿ, ಒಂದು ವಾರ ಎರಡು ವಾರದಲ್ಲಿ ಹೋಗ್ಬಿಡುತ್ತೆ ಡ್ಯಾಂಡ್ರಫು. ಹಂಗೂ ನೀವು ಮಾಡ್ಕೊಳ್ಳೋದಾದರೆ ಸ್ನಾನ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ಈರುಳ್ಳಿ ಇದೆಯಲ್ಲ, ಆ ಈರುಳ್ಳಿ ತಗೊಳ್ಳಿ, ಈರುಳ್ಳಿನ ಚೆನ್ನಾಗಿ ಮಿಕ್ಸಿ ಮಾಡಿ ಆ ರಸ ಇಟ್ಕೊಳ್ಳಿ, ಅಲ್ಲಿ ಏನು ರಸ ಬರುತ್ತೆ ಲಿಕ್ವಿಡ್ ಥರದ್ದು ಅದೆಲ್ಲ ಅಪ್ಲೈ ಮಾಡಿ, ಸೊ ಒಂದು ಬೇಕು ಅನ್ನೋದು ಬಟ್ಟೆ ಕಟ್ಕೊಳ್ಳಿ ಇಲ್ಲಿ, ಯಾಕಂದರೆ ಕಣ್ಣು ಸ್ವಲ್ಪ ಬಿದ್ದರೆ ಉರಿಯುತ್ತೆ. ಸೊ ಕಟ್ಕೊಂಡು ತಲೆಗೆಲ್ಲ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ನೋಡಿ. ಇದು ಒಂದಿನ ಎರಡು ದಿನ ಅಲ್ಲ, ವಾರಕ್ಕೆ ಮೂರು ದಿನ, ಒಂದು ತಿಂಗಳಿಂದ ಎರಡು ತಿಂಗಳು ಮಾಡಿ ನೋಡಿ, ಒಳ್ಳೆ ರಿಸಲ್ಟು. ಹಾಗೆ ನಮ್ಮದೇ ಒಂದು ಹೇರಲ್ಲಿದೆ, ನಿಮ್ಗೆ ಆಲ್ರೆಡಿ ಭಾಳಷ್ಟು ಜನ ತೊಗೊಂಡು ರಿಸಲ್ಟು ನಾನು ವಿಡಿಯೋ ಹಾಕಿದ್ದೀನಿ, ಅದ್ಭುತ ಕೆಲಸ ಮಾಡುತ್ತೆ ಈ ಒಂದು ಹೇರ್ ಆಯಿಲ್, ಯಾಕಂದರೆ ಇದರಲ್ಲಿ 25 ಗಿಡಮೂಲಿಕೆ ಇರೋದು, ಭೃಂಗ, ಆಮ್ಲ, ದಾಸವಾಳ, ಸೊ ಕಲಂಜಿ ಸೀಡ್ಸು, ಅದರಿಂದ ತದ್ದಿರುವಂಥ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಒಂದು ಆಯಿಲು, ಹಾಗೆ ಹರಿತಕ್ಕಿ ಮತ್ತು ಜಡಮಾಂಸಿ. ನೀವೇನು ಜಡಮಾಂಸಿ ಇವತ್ತು ತುಂಬ ಸ್ಟ್ರೆಸ್ಸು ಅಂತ ಹೇಳ್ತೀರಾ, ಮತ್ತು ಬ್ರಾಹ್ಮಿ ಕೂಡ ಇದರಲ್ಲಿ ಹಾಕ್ತಿದ್ದೀವಿ, ಸೊ ಅದು ಕೂಡ ಕಂಟ್ರೋಲ್ ಮಾಡುತ್ತೆ. ಈ ಥರ ಅನೇಕ ಒಂದು 25 ಗಿಡಮೂಲಿಕೆ ಹಾಕಿ ಮಾಡಿರುವಂಥ ಶುದ್ಧವಾಗಿ ಮಾಡಿರುವಂಥ ಕೊಕೊನೆಟ್ ಆಯಿಲು ಮತ್ತು ಮೂರು ಆಯಿಲು ಕೂಡ ಮಿಕ್ಸ್ ಮಾಡಿದ್ದೀವಿ. ಯಾರಿಗೂ ಕೂಡ ಕೆಲವರು ಕೋಲ್ಡ್ ಆಗಬಾರ್ದು, ತುಂಬ ಹೀಟ್ ಆಗಬಾರ್ದು, ಎಲ್ಲದೂ ಅಡ್ಜಸ್ಟ್, ಎಲ್ಲರ ಬಾಡಿಗೂ ಅಡ್ಜಸ್ಟ್ ಆಗಬೇಕು ಅಂತೇಳಿ ಕೊಕೊನೆಟ್ ಆಯಿಲ್ ಆಗಿರ್ಬೋದು ಮತ್ತು ಎಳ್ಳೆಣ್ಣೆ, ನಾವು ಏನು ಎಳ್ಳೆಣ್ಣೆ ಮತ್ತು ಹರಳೆಣ್ಣೆ ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ಮಾಡಿರುವಂಥ ಒಂದು ಕಲಂಜಿ ಭೃಂಗ ಆಮ್ಲ ತೈಲ, ಇದು ಕೂಡ ಹೌದು. ಮತ್ತು ಈ ಶಾಂಪು ಬಗ್ಗೆ ಆಲ್ರೆಡಿ ಹೇಳಿದೆ ನಾನು, ಸೊ ಸಾವಿರಾರು ಜನದ ಮೇಲೆ ಆರ್ ಎನ್ ಡಿ ಆಗಿರುವಂಥ ಶಾಂಪು ಇದು, ಅಷ್ಟು ಜನಕ್ಕೂ ರಿಸಲ್ಟ್ ಬಂದಿದೆ. ಹಾಗೆ ಎಫ್ ಎಸ್ ಎಸ್ ಎ ಆಗಿರ್ಬೋದು, ಈ ರೀತಿ ಎಲ್ಲದರಲ್ಲೂ ಸರ್ಟಿಫೈ ಆಗಿರುವಂಥ ಒಂದು ಶಾಂಪು ಇದು, ತುಂಬ ಅದ್ಭುತವಾಗಿದೆ. ಯಾರಿಗೆ ಈ ಶಾಂಪು ಬೇಕು ದಯವಿಟ್ಟು ಒಂದು ವಾಟ್ಸಪ್ಪಲ್ಲಾದರೂ ಮೆಸೇಜ್ ಮಾಡಿ, ಇಲ್ಲಾಂದರೆ ಡೈರೆಕ್ಟಾಗಿ ಅಡ್ರೆಸ್ಸಿಗೆ ಬಂದು ಕಲೆಕ್ಟ್ ಮಾಡ್ಕೋಬೋದು. ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೋಡ್ಕೊಂಡು ನೀವು ಬರ್ಬೋದು. ಯಾಕಂದರೆ ಭಾಳಷ್ಟು ಜನ ಒಂದೇ ಸಲ ಕರೆ ಮಾಡೋದ್ರಿಂದ ಎಲ್ಲರ ಕರೆಗೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ, ಹಾಗಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ಬೋದು, ಇಲ್ಲ ಹತ್ರದಲ್ಲೇ ಇದ್ದರೆ ನೀವು ಡೈರೆಕ್ಟಾಗಿ ಅಡ್ರೆಸ್ಸಿಗೆ ಬಂದಾರು ತೊಗೊಂಡೋಗ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದ. ನಮಸ್ತೆ ಅಮ್ಮ. ಅದೇ ನೀವು ಏರ್ ಫಾಲ್ಗೆ ಎಣ್ಣೆ ತೊಗೊಂಡೋಗಿದ್ದಲ್ಲ ನಾವು ಮಾಡಿರೋದು, ಕಲಂಜಿ, ಭೃಂಗ, ಆಮ್ಲ, ದಾಸವಾಳ ಮತ್ತೆ ಮಂಜಿ, ಇವೆಲ್ಲ ಮಂಜಿಷ್ಟ ಕೆಲವೊಂದೆಲ್ಲ ಹಾಕಿ ಮಾಡಿರೋಂಥದ್ದು ಹೇಗಿದೆ, ತಗೊಂಡ ಮೇಲೆ ಏನು ಬದಲಾವಣೆ ಆಯಿತು? ಹಾಕೋಕ್ಕಿಂತ ಈ ಎಣ್ಣೆ ಎಣ್ಣೆ ಹಾಕೋಕ್ಕಿಂತ ಮುಂಚೆ ಕೂದಲು ಮನೆಯಲ್ಲೆಲ್ಲ ತುಂಬ ತುಂಬ ಉದುರುತ್ತಾ ಇತ್ತು. ಹಾಕಿ ಒಂದು 15 ದಿವಸದಲ್ಲೇ ಕೂದಲು ತುಂಬ ಉದ್ದ ಬೆಳೆದಿದೆ ಮತ್ತು ಕೂದಲು ಏರ್ಫಾಲ್ ಆಗ್ತಾ ಇಲ್ಲ, ಏರ್ಫಾಲ್ ಉದುರುತ್ತಾ ಇಲ್ಲ. ಮುಂಚೆ ಎಲ್ಲ ಬೇರೆ ಬೇರೆ ಎಲ್ಲ ಅಪ್ಲೈ ಮಾಡಿದ್ರ? ಬೇರೆ ತುಂಬ ಅಪ್ಲೈ ಮಾಡಿದೆ, ಯಾವುದೂ ವರ್ಕೌಟ್ ಆಗ್ತಿಲ್ಲ. ಓಕೆ, ಈಗ ಬೆಳೀತಾ ಇದೆ? ತುಂಬ ಚೆನ್ನಾಗಿ ಬೆಳೀತಾ ಇದೆ. ಎಷ್ಟು ದಿನ ಆಯ್ತು ತಗೊಂಡೋಗಿ? ಒಂದು ತಿಂಗಳೊಳಗೆ ಆಗಿರೋದು, ತುಂಬ ಉದ್ದ ಕೂದಲು ಬೆಳೆದಿದೆ ಮತ್ತು ಕೂದಲು ಉದ್ದ ಅಂತ ಇಲ್ಲವೇ ಇಲ್ಲ, ದಪ್ಪ ಏರ್ ಆಗಿದೆ, ಏರ್ ದಪ್ಪ ನಿಂತು ಚೆನ್ನಾಗಿದೆ. ಹೌದಾ, ಆಯ್ತಮ್ಮ, ಒಳ್ಳೇದಾಗಲಿ. ನೋಡಿ, ಇದರಲ್ಲಿ ನಾವು ಆಮ್ಲ, ಭೃಂಗ, ದಾಸವಾಳ ಮತ್ತು ಕಲಂಜಿ ಸೀಟ್ ಅಂತ ಏನು ಕರಿತೀವಿ, ಒಂದು 20 ಥರ ಜಟಮಾಮಸಿ ಅಂತ ಏನು ಕರಿತೀವಿ, ತುಂಬ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ ಮತ್ತು ಏರ್ಫಾಲ್ ಕಡಿಮೆ ಮಾಡುತ್ತೆ ಮತ್ತು ಗ್ರೇ ಹೇರ್ಸ್ ಆಗಿಬಿಡಲ್ಲ, ಈ ಬಿಳಿ ಕೂದಲು ಆಗಿಬಿಡಲ್ಲ, ಅದಕ್ಕೆ ನಾವು ಜಟಮಾಂಸಿ ಅಂತ ಹಾಕ್ತೀವಿ. ತುಂಬ ಕಾಸ್ಟ್ಲಿ, ಅದರಿಂದ
ಪ್ಯೂರ್ ಆಗಿ ನಾವೇ ಕುದ್ದು ರೆಡಿ ಮಾಡೋವಂಥದ್ದು ಇದು ಡಬಲ್ ಬಾಯ್ಲ್ ಅಲ್ಲಿ ಮಾಡುವಂತ ಎಣ್ಣೆ. ಸೊ ತುಂಬಾ ಚೆನ್ನಾಗಿದೆ. ನಾನು ಇದು ವಿಡಿಯೋ ಬಹಳಷ್ಟು ಆಲ್ರೆಡಿ ಮಾಡಿದ್ದೀನಿ. ಸೊ ನಿಮ್ ರಿಸಲ್ಟ್ಗೋಸ್ಕರ ಈಗ ಮಾಡ್ಕೊಂಡೆ. ಒಳ್ಳೇದಾಗ್ಲಮ್ಮ, ಆಯ್ತಮ್ಮ, ಒಳ್ಳೇದಾಗ್ಲಿ. ಹೇಗಿದ್ದೀರಿ? ನಮ್ಮ ಅಂಗಡಿಗೆ ಮುಂಚೆ ಬಂದಿದ್ರಿ ಅಂತ ಕಾಣುತ್ತೆ. ಸುಮಾರು ಒಂದು ವಾರ ಆಗ್ತಿರೋದು ಮುಂಚೆ ಅಲ್ವಾ? ಲಾಸ್ಟ್ ವೀಕ್ ಬಂದಿದ್ದೆ, ಹೇರ್ ಫಾಲ್ಗೋಸ್ಕರ ಬಂದಿರೋದು. ಸೊ ಬಂದು ಹೇರ್ ಬಂದು ಜಾಸ್ತಿ ಫಾಲ್ ಆಗ್ತಿತ್ತು, ಮತ್ತೆ ಡ್ಯಾಂಡ್ರಫ್ ಬೇರೆ ಪ್ರಾಬ್ಲಮ್ ಇತ್ತು. ಸೊ ಇಲ್ಲಿ ಬಂದಾಗ ಹೇರ್ ಆಯಿಲು, ಹೇರ್ ಶಾಂಪು, ಮತ್ತೆ ಹೀಟ್ ಕಂಟ್ರೋಲ್ ಮಾಡೋಕ್ಕೆ, ಹೀಟ್ಗೋಸ್ಕರನೇ ಜಾಸ್ತಿ ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳಿದ್ರು. ಹೀಟ್ ಕಂಟ್ರೋಲ್ ಮಾಡೋದಕ್ಕೆ ಸೊ ಅವರು ತಿನ್ನೇ ಆಯುರ್ವೇದಿಕ್ ಇದು ತಿನ್ನೋದೇ ಕೊಟ್ಟವರೆ. ಬೆಳಗ್ಗೆ 2, ರಾತ್ರಿ 2 ಬಂದು ನೆನೆಸ್ಬಿಟ್ಟು ಅದು ತಿನ್ನಬೇಕು ಅಂತ ಹೇಳೋರೆ. ಸೊ ಅದು 1 ವೀಕಲ್ಲಿ 3 ಟೈಮ್ಸ್ ಮಾಡಬೇಕು ಅಂತ ಹೇಳೋರೆ, ಹೇರ್ ಬಾತ್ ಮಾಡಬೇಕಂತ. ಇದು 1 ವೀಕ್ ಬಂದು ಕಂಟಿನ್ಯೂ ಮಾಡಾಯಿತು. ಸೊ ಅವಾಗ ಬಂದು ಹೇರ್ ಬಂದು ತುಂಬ ಚೆನ್ನಾಗಾಯಿತು, ಹೇರ್ ಫಾಲು ಕಡಿಮೆ, ಫುಲ್ ಹೇರ್ ಫಾಲು ಸ್ಟಾಪ್ ಆಗಿದೆ. ಮುಂಚೆ ಯಾವ ರೀತಿ ಹೇರ್ ಫಾಲ್ ಆಗ್ತಿತ್ತು ತಮಗೆ? ಜಾಸ್ತಿ ಹೇರ್ ಫಾಲ್ ಆಗ್ತಿತ್ತು. ಸ್ನಾನ ಮಾಡಿದಾಗ ಮಾತ್ರ ಜಾಸ್ತಿ ಹೇರ್ ಫಾಲು, ತಲೆ ಬಾಚುವಾಗ ಇನ್ನೂ ಬಾಚಿಗೆ ಎಲ್ಲ ಜಾಸ್ತಿ ಹೇರ್ ಉದುರು ಹೋಗ್ತಿತ್ತು. ಓಕೆ ಓಕೆ, ಈಗ ಆರಾಮಲ್ಲ? ಈಗೇನು ತೊಂದರೆ ಇಲ್ಲ. ನೀವು ಹೇಗಿದೆ ತಮ್ಮ ಕೇಶ? ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ ಓಕೆ, ಥ್ಯಾಂಕ್ ಯು. ಸೋಪ್ ತಗೊಂಡೋಗಿದ್ರಲ್ಲ, ಹೇಗಿದೆ ಸೋಪು ತಗೊಂಡು? ನಮ್ದು ನಾವೇ ಮಾಡೋದು, ಹೋಮ್ ಮೇಡ್ ಅಂತ ತಗೊಂಡೋಗಿರಲ್ಲ, ಹ್ಯಾಂಡ್ ಮೇಡ್. ನಾವ್ ಆಲೇ ಇದು ಸ್ಟಾರ್ಟಿಂಗ್ ಬಂದಾಗಿಂದನು ನಾನೇ ಫಸ್ಟ್ ಈ ಸೋಪ್ ತಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ನಾನು ಈ ಸೋಪ್ ಬಿಟ್ಬಿಟ್ಟು ಮನೇಲಿ ಎಲ್ಲಾರು ಅಷ್ಟೇನೆ, ಈ ಸೋಪ್ ಬಿಟ್ಟು ಬೇರೆ ಯಾವ ಸೋಪು ಹಾಕ್ತಾ ಇಲ್ಲ. ನಾವು ಗ್ಲೋನೆಸ್ ಬರುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ. ನೀವು ತಗೊಂಡಿದ್ರೆ ಏನೇನಾಗಿದೆ? ತುಂಬಾ ಚೆನ್ನಾಗಿದೆ ಫೇಸ್ ಎಲ್ಲ ಈಗ. ಆಮೇಲೆ ಕೈಗೂ ಹಚ್ಕೊಳ್ತೀನಿ, ಕೈದು ಏನ್ ಪ್ರಾಬ್ಲಮ್ ಇದೆ ಅದು ತುಂಬಾ ಕ್ಲಿಯರ್ ಆಗುತ್ತೆ, ಈಚಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಅಂದ್ರೆ ತುಂಬಾ ಫೇಸ್ಗಂತೂ ಫಸ್ಟ್ ಕ್ಲಾಸ್ ಚೆನ್ನಾಗಿದೆ. ಕೆಮಿಕಲ್ ಅಮ್ಮ, ನಾವೇ ಮಾಡೋದು, ಚೆನ್ನಾಗಿದೆ ಕೆಮಿಕಲ್, ನಾವೇ ಹ್ಯಾಂಡ್ ಮೇಡ್ ಸೋಪ್ ಇದು. ನಾನು ತುಂಬಾ ಜನ ಕೇಳಿದೆ, ಈಗ ನನ್ನ ತಂಗಿನೂ ಅವಳು ನನಗೆ ಡಾರ್ಕ್ ಸರ್ಕಲ್. ಇದು ಬಂದ್ಬಿಟ್ಟು ಸ್ಯಾಂಡಲ್ ಇಂದ ಮಾಡಿರೋದು ನೋಡಿ, ಸಖತ್ತಾಗಿದೆ ಸ್ಯಾಂಡಲ್ ಸೋಪು. ಸ್ವಲ್ಪ ನೊರೆ ಇದೆ. ಸೊ ಇದು ಸ್ಯಾಂಡಲ್ಲು. ಹಾಗೆ ಇದು ಬಂದು ಮುಲ್ತಾನ್ ಮಿಟ್ಟಿ, ಮುಲ್ತಾನ್ ಮಿಟ್ಟಿ, ಮತ್ತೆ ತಂಗಡಿ ಬಿಸ್ಕೆಟ್ ತರ ಇದೆ. ಹಾಗೆ ಇದು ಬಂದು ನೀಮು ಮತ್ತೆ ತುಳಸಿ, ತುಳಸಿ ಆಗಿದೆ ನೋಡಿ, ನೀಮು ಮತ್ತೆ ತುಳಸಿ ತೆಗೆದು. ವಾವ್, ಸೂಪರ್ ಆಗಿದೆ. ನಾವೇ ನೀಮು ತುಳಸಿ ವೈಟಮಿನ್ ಇ ಅಲ್ವೇರಾ ಎಲ್ಲ ಹಾಕಿ ಮಾಡುವಂತದ್ದು. ಅದ್ ಹಾಕೋದು ಈ ಸೋಪ್ ಹಚ್ಚಿದ ಮೇಲೆ ಕ್ಲಿಯರ್ ಆಗಿದೆ ನೋಡಿ ಸ್ಕಿನ್. ಹೌದು, ಗ್ಲೋ ಬರ್ತಿದೆ, ಗ್ಲೋ ಬರ್ತಾ ಇದೆ. ಇಲ್ಲೊಂದು ಚೂರು ಇದೆ ಅಷ್ಟೇ, ಈಗ ಒಂದ್ ತಿಂಗಳಿಂದ ಬರೀ ಸೋಪ್ ಅಲ್ಲೇ ಹೋಗಿದೆ. ನಾನು ಇದೇ ಸೋಪ್ ಇಲ್ಲ ಎಲ್ಲ ಇದೇ ಸೋಪ್ ಇಟ್ಟಿರತ್ನ. ಒಳ್ಳೇದಾಗ್ಲಮ್ಮ, ಎಲ್ಲರಿಗೂ ಆರೋಗ್ಯ ಕೊಡೋದು ನಮ್ಮ ಉದ್ದೇಶ. ನಾ ಚಂದಕಮ್ಮ ಯಾಕಂದ್ರೆ ಈ ಸೋಪ್ ಎಸ್ತೀನಿ, ಅದಕ್ಕೆ ಎಲ್ಲರೂ ನನ್ನ ತರನೇ ವೈಟ್ ಆಗಿ ಹೆಂಗೆ. ನಾವು ಸೋಪ್ ನೀವು ಯೂಸ್ ಮಾಡ್ತಾ ಇದೀರಲ್ಲ ಅಷ್ಟೊಂದು, 15 ದಿವಸ ಅಲ್ಲ, 15 ದಿವಸದಾಗ ಯೂಸ್ ಮಾಡ್ತಿದ್ರಿ, ಏನೇನು ಯೂಸ್ ಆಯ್ತು ನಿಮ್ಗೆ? ಪಿಗ್ಮೆಂಟೇಷನ್ ಫುಲ್ ಕಮ್ಮಿ ಆಗಿದೆ, ಪಿಂಪಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಇದಕ್ ಮುಂಚೆ ನಾನು ಬೇರೆ ಡಾಕ್ಟರ್ ತೋರಿಸಿದಾಗ ಒಂದು 6,000 ತಗ ಖರ್ಚು ಮಾಡಿದೀನಿ, ಆದ್ರೆ ಇಷ್ಟೊಂದು ಎಫೆಕ್ಟ್ ನಮ್ಗೆ ಕಾಣಿಸ್ತಿಲ್ಲ ಸರ್. ಇವಾಗ ಒಂದು 15 ದಿವಸದಲ್ಲಿ ಅವ್ನಿಗೆ ಫುಲ್ ಪಿಗ್ಮೆಂಟೇಷನ್ ಎಲ್ಲ ಮಗನಿತ್ತು, ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ನಮ್ಮ ಬ್ರದರ್ಗೆ ಅವರು ಅಲರ್ಜಿ ಇತ್ತು ಸೋಪ್ ತಗೊಂಡೋಗಿರೋದು, ಅವ್ರಿಗೂ ಅದನ್ನು ಪ್ರಾಬ್ಲಮ್, ಕಾಲ್ ಬೆರಳಲ್ಲೆಲ್ಲ ಹುಣ್ಣಿತ್ತು, ಅದೆಲ್ಲ ಇವಾಗ ಅದನ್ನು ಕಮ್ಮಿ ಆಗ್ತದೆ. ಸೋಪ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ರಿಸಲ್ಟ್ ಇದೆ. Subscribe now and press the bell icon. Never miss an update.